ನ್ಯೂಸ್ 12 ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಸಂಪುಟ ವಿಸ್ತರಣೆಗೆ ಸಿಎಂಗೆ ಒತ್ತಡದ ಮೇಲೆ ಒತ್ತಡ ಕೇಳಬರ್ತಾ ಇದೆ. ತುಂಬಾ ಬೇಜಾರಾಗಿ ಹೋದ್ರ ಸಿಎಂ ಬಸವರಾಜ ಬೊಮ್ಮಾಯಿ ಆಕಾಂಕ್ಷಿಗಳಿಗೆ ಡೈರೆಕ್ಟ್ ಅಮಿತ್ ಶಾ ಅವರನ್ನೇ ಭೇಟಿ ಮಾಡಿಸಿದ್ದಾರೆ. ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೊನ್ನೆ ದೆಹಲಿಗೂ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ರು. ಈಗ ನಾಯಕರು ಚುನಾವಣೆ ಸಂದರ್ಭದಲ್ಲಿ ಮುನಿಸಿಕೊಂಡು ಕುಳಿತಿದ್ದಾರೆ. ಈ ಸಂದರ್ಭದಲ್ಲಿ ಈ ರೀತಿಯಾದಂತಹ ಮುನಿಸು ಪಕ್ಷಕ್ಕೆ ಒಳ್ಳೆಯದಲ್ಲ. ಹಾಗಾಗಿ ಆಕಾಂಕ್ಷಿಗಳನ್ನ ಡೈರೆಕ್ಟ್ ಆಗಿ ಅಮಿತ್ ಶಾ ಅವರ ಜೊತೆ ಮೀಟ್ ಮಾಡಿಸಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ. ರಮೇಶ್ ಜಾರಕಿಹೊಳಿಗೆ ಅಮಿತ್ ಶಾ ಅವರನ್ನ ಭೇಟಿ ಮಾಡಿಸಿದ್ದಾರೆ. ಸಿಎಂ ತಮ್ಮ ಕಾರ್ನಲ್ಲೇ ಹೋಟೆಲ್ಗೆ ಕರೆದೊಯ್ದರು. ಅಮಿತ್ ಶಾ ಅವರನ್ನ ಭೇಟಿ ಮಾಡಿಸಿದ್ದಾರೆ. ಸಿಟಿ ಯೋಗೇಶ್ವರ್ಗೂ ಕೂಡ ಅಮಿತ್ ಶಾ ಅವರನ್ನ ಭೇಟಿ ಮಾಡಿಸಿದ್ದಾರೆ. ಸಿಎಂ ಬಸವರಾಜ ಬೊಮ್ಮಾಯಿ ಇಬ್ಬರನ್ನು ಶಾ ಮುಂದೆ ಕರೆದೊಯ್ದು ಕೂರಿಸಿದ್ದಾರೆ. ಸಿಎಂ ಬೊಮ್ಮಾಯಿ ಅವರು ಸಂಪುಟ ವಿಸ್ತರಣೆ ಬಗ್ಗೆ ಅಮಿತ್ ಶಾ ಜೊತೆ ಡೈರೆಕ್ಟ್ ಮಾತುಕತೆ ಆಗುತ್ತೆ. ಚರ್ಚೆ ವೇಳೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ಉಪಸ್ಥಿತರಿದ್ದರು. ಆದರೆ ಕೆಎಸ್ ಈಶ್ವರಪ್ಪ ಅವರಿಂದು ಕೂಡ ಸಚಿವ ಸ್ಥಾನಕ್ಕೆ ಇವರು ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಪ್ರತಿ ಎಕರೆಗೆ ಒಂದು ವರ್ಷಕ್ಕೆ 12 ಲಕ್ಷ ಸಂಪಾದನೆ ಮಾಡುತ್ತಾರೆ. ನೀವು ಮಾಡಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಆಯ್ತು, ಆದರೂ ಕೂಡ ಶಿವಮೊಗ್ಗದಲ್ಲೇ ಕೆಎಸ್ ಈಶ್ವರಪ್ಪ ಅವರಿದ್ದಾರೆ. ಕ್ಯಾಬಿನೆಟ್ ಬಗ್ಗೆ ಶಾ ಸಭೆಯಲ್ಲಿ ಏನು ತೀರ್ಮಾನ ಆಯಿತು ಅನ್ನೋ ಬಗ್ಗೆ ಈಗ ಸಾಕಷ್ಟು ಕುತೂಹಲ ಇರುವಂಥದ್ದು. ಸಿಎಂ ಜೊತೆ ಸಭೆಗೂ ಮುನ್ನ ಬಿ ಎಲ್ ಸಂತೋಷ್ ಜೊತೆ ಚರ್ಚೆ ಆಗಿತ್ತು. ಸಂತೋಷ್ ಸಭೆ ಬಳಿಕ ಅಮಿತ್ ಶಾ ಜೊತೆ ಚರ್ಚೆ ನಡೆದಿದೆ. ರಮೇಶ್ ಜಾರಕಿಹೊಳಿ, ಯೋಗೇಶ್ವರ್, ಈಶ್ವರಪ್ಪ ಸೇರಿದಂತೆ ಹಲವರಿಂದ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗಬೇಕು ಅನ್ನುವಂಥ ಒತ್ತಡ ಹೆಚ್ಚಾಗಿದೆ. ಬಹಿರಂಗವಾಗಿಯೇ ಈಶ್ವರಪ್ಪ ಅವರು ಆ ವಿಚಾರವನ್ನು ಹೇಳಿದರು. ಇನ್ನು ಬಿಜೆಪಿ ಕಾರ್ಯಕ್ರಮಗಳಿಂದ ರಮೇಶ್ ಜಾರಕಿಹೊಳಿ ಅವರು ಸಂಪೂರ್ಣವಾಗಿ ದೂರನೇ ಉಳಿದಿದ್ದಾರೆ. ಹೀಗಾಗಿ ಚುನಾವಣೆ ಸಂದರ್ಭದಲ್ಲಿ ಈ ಒಂದು ಮುನಿಸಿನ ಶಮನಕ್ಕೆ ಈಗ ಸಿಎಂ ಅವರು ಮುಂದಾಗಿರುವಂಥದ್ದು. ಸೊ ಏನೇ ಇದ್ರೂ ಕೂಡ ಹೈಕಮಾಂಡ್ ನಾಯಕರ ಜೊತೆಯೇ ಮಾತಾಡಿ ಅಂಥೇಳಿ ಅಮಿತ್ ಶಾ ಅವರನ್ನು ಸಿಎಂ ಭೇಟಿ ಮಾಡಿಸಿದ್ದಾರೆ. ಯೋಗೇಶ್ವರ್ ಹಾಗೆ ರಮೇಶ್ ಜಾರಕಿಹೊಳಿ ಇಬ್ಬರನ್ನೂ ಕೂಡ ಅಮಿತ್ ಶಾ ಅವರ ಜೊತೆ ಮೀಟಿಂಗ್ ಮಾಡಿಸಿದ್ದಾರೆ. ಸೊ ಅಮಿತ್ ಶಾ ಅವರು ಏನು ಹೇಳಿದ್ರು, ಅವರಿಗೆ ಸಂಪುಟ ವಿಸ್ತರಣೆ ಆಗುತ್ತೆ, ನೀವು ಸಂಪುಟದಲ್ಲಿ ಇರ್ತೀರಾ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರ, ಅಮಿತ್ ಶಾ ಅವರು ಅವರನ್ನ ಕನ್ವಿನ್ಸ್ ಮಾಡಿದಾರ ಅನ್ನುವಂಥದ್ದು ಸದ್ಯದ ಕುತೂಹಲ. ಸೊ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು 13 ರಿಂದ ಒಂದು 14 ಸಲ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಡೆಲ್ಲಿಗೆ ಹೋಗಿದ್ರು. ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಕೂಡ ಮಾಡಿದ್ರು. ಸಂಪುಟ ಪುನರಚನೆ ಆಗುತ್ತೆ, ವಿಸ್ತರಣೆ ಆಗುತ್ತೆ ಆಗುತ್ತೆ ಅನ್ನುವಂಥ ಭರವಸೆಯಲ್ಲೇ ಈಗ ಆಕಾಂಕ್ಷಿಗಳು ಉಳ್ಕೊಂಡಿದ್ದಾರೆ. ಸೊ ಅಮಿತ್ ಶಾ ಅವರನ್ನೇ ಆಕಾಂಕ್ಷಿಗಳ ಜೊತೆ ಭೇಟಿ ಮಾಡಿಸಿದ್ದಾರೆ. ಸೊ ಏನು ಡಿಸ್ಕಸ್ ಆಗಿದೆ, ಏನು ಚರ್ಚೆ ಆಗಿದೆ, ಇದೆಲ್ಲದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಕೃಷ್ಣ. ನಮ್ಮ ಜೊತೆ ಲೈವ್ ಕನೆಕ್ಟೆಡ್ ಇದ್ದಾರೆ. ಕೃಷ್ಣ, ಮೊನ್ನೆ ದೆಹಲಿಗೆ ಹೋಗಿದ್ರು, ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡಿದ್ರು, ಸಂಪುಟ ವಿಸ್ತರಣೆ ಆಗುತ್ತೆ ಅಂತ ಕೂಡ ಸಿಎಂ ಅವರು ಹೇಳಿದ್ರು. ಆದರೆ ಈಗ ಆಕಾಂಕ್ಷಿಗಳನ್ನ ನೇರವಾಗಿ ಭೇಟಿ ಮಾಡಿಸಿದ್ದಾರೆ ಯೋಗೇಶ್ವರ್, ಹಾಗೆ ರಮೇಶ್ ಜಾರಕಿಹೊಳಿ ಅವರು ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ದಾರೆ. ಸೊ ಏನು ಡಿಸ್ಕಸ್ ಆಗಿದೆ ಅನ್ನುವಂಥದ್ದು ಸದ್ಯದ ಕುತೂಹಲ. ಏನು ಇನ್ಫಾರ್ಮೇಶನ್ ಸಿಗ್ತಾ ಇದೆ? ಸೌಮ್ಯ, ಈಗಾಗಲೇ ಏನು ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನುವಂಥದ್ದು ಇನ್ನೂ ಕೂಡ ಖಚಿತವಾಗಿಲ್ಲ. ಯಾಕಂದರೆ ಈಗಾಗಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಜ್ಯ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಇಲ್ಲೊಂದು ಕಡೆ ಈಗ ಪ್ರವಾಸದ ಸಂದರ್ಭದಲ್ಲಿ ಒಪ್ಪಿಗೆಯನ್ನು ಕೊಡ್ಬೋದು ಅನ್ನುವಂಥದ್ದು ಸಾಕಷ್ಟು ಮಟ್ಟದಲ್ಲಿ ನಿರೀಕ್ಷೆಯನ್ನು ಹೊಂದಲಾಗಿತ್ತು. ಆದರೆ ಈಗ ಇಲ್ಲೊಂದು ಕಡೆ ಅದು ನಿರಾಶೆ ಆಗುವಂಥ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಯಾಕಂದರೆ ಇವತ್ತು ಮುಖ್ಯವಾಗಿ ಅಮಿತ್ ಶಾ ಅವರು ಉಳ್ಕೊಂಡಿರತಕ್ಕಂತಹ ಹೋಟೆಲ್ಗೆ ರಾಜ್ಯದ ಪ್ರಮುಖವಾದಂತಹ ಬಿಜೆಪಿ ನಾಯಕರು ಭೇಟಿಯನ್ನು ಕೊಟ್ಟಿದ್ದರು. ಮುಖ್ಯವಾಗಿ ಬಸವರಾಜ ಬೊಮ್ಮಾಯಿ ಆಗಿರ್ಬೋದು ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಆಗಿರ್ಬೋದು, ಇವರೇ ಪ್ರಮುಖವಾಗಿ ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ಮಾತುಕತೆ ನಡೆಸಿದ್ದಾರೆ. ಅಂದರೆ ಅಮಿತ್ ಶಾ ಅವರು ಬಿ ಎಲ್ ಸಂತೋಷ್ ಅವರ ಜೊತೆಗೆ ವಿಸ್ತೃತವಾಗಿ ಚರ್ಚೆಯನ್ನು ಮಾಡಿದ್ದಾರೆ. ಈಗಾಗಲೇ ದೆಹಲಿಯಲ್ಲಿ ಮುಖ್ಯಮಂತ್ರಿಗಳು ಹೋದಂಥ ಸಂದರ್ಭದಲ್ಲಿ ಏನು ಪ್ರಸ್ತಾವವನ್ನು ಇಟ್ಟಿದ್ರು, ಆ ಒಂದು ವಿಚಾರಗಳ ಬಗ್ಗೆ ಒಂದು ರೀತಿ ಸವಿವರವಾಗಿ ಒಂದಷ್ಟು ವಿವರಗಳನ್ನು ಪಡೆದುಕೊಂಡಿದ್ದಾರೆ. ಮತ್ತು ಸಂಪುಟ ವಿಸ್ತರಣೆ ಬಗ್ಗೆಯೂ ಕೂಡ ಮುಖ್ಯವಾಗಿ ಬಿ ಎಲ್ ಸಂತೋಷ್ ಅವ್ರ ಜೊತೆಗೇ ಏನು ಅಮಿತ್ ಶಾ ಅವರು ಚರ್ಚೆ ಮಾಡಿದ್ದಾರೆ. ಆದರೆ ಎಲ್ಲೊಂದು ಕಡೆಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆಗಿರ್ಬೋದು ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವ್ರ ಜೊತೆಗೆ ಚರ್ಚೆ ಮಾಡಿಲ್ಲ ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಯಾಕಂದರೆ ಅಮಿತ್ ಶಾ ಅವರು ಬಿ ಎಲ್ ಸಂತೋಷ್ ಅವ್ರ ಜೊತೆಗೆ ಚರ್ಚೆ ಮಾಡಿದ ನಂತರವಾಗಿ ಏನು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ರು. ಅಂತಹ ಸಂದರ್ಭದಲ್ಲಿ ಮಾತ್ರ ಏನು ರಾಜ್ಯದ ಬಿಜೆಪಿ ನಾಯಕರು ಅಂದರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆಗಿರ್ಬೋದು ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಅದ್ರ ಜೊತೆಗೆ ಈಗಾಗಲೇ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಆಗಿರ್ಬೋದು ಮತ್ತು ಸಿ ಪಿ ಯೋಗೇಶ್ ಅವರು ಕೂಡ ಎಲ್ಲೊಂದು ಕಡೆಗೆ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವರು ಅಂದರೆ ಹೊರಡುವ ಸಂದರ್ಭದಲ್ಲಿ ಮಾತ್ರ ಭೇಟಿಗೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಆದರೆ ಸಚಿವ ಸಂಪುಟ ವಿಸ್ತರಣೆ ಮತ್ತು ಮಂತ್ರಿ ಆಗಬೇಕು ಅನ್ನೋ ಒಂದು ವಿಚಾರದ ಬಗ್ಗೆ ಅಲ್ಲಿ ಪ್ರಸ್ತಾಪವನ್ನು ಇಬ್ಬರು ನಾಯಕರುಗಳು ಮಾಡಿಲ್ಲ ಅನ್ನೋದು ಕೂಡ ಹೇಳಲಾಗ್ತಾ
ಇದೆ. ಈಗಾಗಲೇ ಏನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ಮನೆಯಲ್ಲಿ ಅಂದ್ರೆ ಸರ್ಕಾರಿ ನಿವಾಸದಲ್ಲಿ ರಮೇಶ್ ಜಾರಕಿಹೊಳಿ ಮತ್ತು ಯೋಗೇಶ್ ಅವರು ಭೇಟಿಯನ್ನು ಮಾಡಿದ್ರು. ಅಲ್ಲೂ ಕೂಡ ಕೇಂದ್ರ ಸಚಿವರಾಗಿರ್ತಕ್ಕಂತಹ ಪ್ರಹ್ಲಾದ್ ಜೋಶಿ ಅವರು ಕೂಡ ಆ ಒಂದು ಸಭೆಗೆ ಬಂದಿದ್ರು. ಅಂತ ಸಂದರ್ಭದಲ್ಲಿ ಪ್ರಹ್ಲಾದ್ ಜೋಶಿ ಮತ್ತೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ಬಳಿ ಮಾತ್ರ ಯೋಗೇಶ್ವರ ಆಗಿರ್ಬೋದು ಮತ್ತೆ ರಮೇಶ್ ಜಾರಕಿಹೊಳಿ ಅವರು ಮಾತ್ರ ಒಂದು ಈ ಒಂದು ವಿಚಾರವನ್ನ ಪ್ರಸ್ತಾಪನೆ ಮಾಡೋದ್ರ ಮುಖಾಂತರವಾಗಿ ಈಗ ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದಿದ್ದಾರೆ. ಈಗ ನಮಗೆ ಸಂಪುಟಕ್ಕೆ ಅವಕಾಶವನ್ನು ಮಾಡಿಕೊಡುವಂತಹ ನಿಟ್ಟಿನಲ್ಲಿ ನೀವು ಒತ್ತಡವನ್ನು ಹಾಕಬೇಕು ಅನ್ನೋದು ಮನವಿಯನ್ನು ಮಾತ್ರ ಆ ಇಬ್ಬರು ನಾಯಕರ ಬಳಿ ಮಾತ್ರ ಮಾಡ್ಕೊಂಡಿದ್ದಾರೆ. ಆದರೆ ಎಲ್ಲ ಒಂದು ಕಡೆಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆಗಿರ್ಬೋದು ಮತ್ತೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಈ ಒಂದು ವಿಚಾರದ ಬಗ್ಗೆ ಎಲ್ಲ ಒಂದು ಕಡೆಗೆ ಅಮಿತ್ ಶಾ ಅವರ ಜೊತೆಗೆ ಚರ್ಚೆ ಮಾಡಿಲ್ಲ ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಆದರೆ ಸದ್ಯಕ್ಕಂತೂ ಸಚಿವ ಸ್ಥಾನದ ಆಕಾಂಕ್ಷಿಗಳು ಮಾತ್ರ ಭಾಳ ಕೊನೆಯ ದಿನದ ಕೊನೆಯ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದಿದ್ದಾರೆ. ಇಂಥ ಸಂದರ್ಭದಲ್ಲಿ ನಮ್ಮ ಬೇಡಿಕೆಯನ್ನು ಆದಷ್ಟು ಬೇಗ ಈಡೇರಿಸಿಕೊಳ್ಬೇಕು ಅನ್ನೋದು ನಿಟ್ಟಿನಲ್ಲಿ ಒತ್ತಡದ ಮೇಲೆ ಒತ್ತಡವನ್ನು ಆಗ್ತಾ ಇದ್ದಾರೆ. ಆದರೆ ಅಮಿತ್ ಶಾ ಅವರು ಕೂಡ ಇದುವರೆಗೂ ಕೂಡ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಇನ್ನೂ ಕೂಡ ಗ್ರೀನ್ ಸಿಗ್ನಲ್ ಎಲ್ಲ ಕೊಟ್ಟಿಲ್ಲ. ಹೀಗಾಗಿ ಯಾವಾಗ ಕೊಡ್ತಾರೆ ಮತ್ತೆ ಮುಖ್ಯಮಂತ್ರಿಗಳು ಯಾವಾಗ ಯಾವ ರೀತಿಯಾಗಿ ಕಸರತ್ತನ್ನು ಮಾಡಿ ಅಂತಿಮವಾಗಿ ಮನವೊಲಿಸಿದ್ದಾರೆ ಅನ್ನೋದು ಕೂಡ ಈ ಸದ್ಯಕ್ಕೆ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಸೌಮ್ಯ, ಥ್ಯಾಂಕ್ ಯು ಕೃಷ್ಣ ತಬಲಾ ಇನ್ಫಾರ್ಮೇಶನ್ಗೆ.